ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನಿಲ್ಲಾ ಆ್ಯಂಡ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾವು ಅಯ್ಯಪ್ಪ ಮಾಲೆ ಹಾಕಿರೋದನ್ನು ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೆ, ನೀವೆಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಬಂದು ಅಯ್ಯಪ್ಪದು ಭಜನೆಯನ್ನು ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ಪ್ರತಿಯೊಬ್ಬರು ಇಟ್ಕೊತಾರಲ್ವ, ಹಾಗೆಯೇ ವರ್ಷ ವರ್ಷವೂ ಮಾಡ್ತೀವಿ, ಹಾಗೆ ಈ ವರ್ಷ ಕೂಡ ಮಾಡಿದ್ವಿ. ಸೊ ಇದೆಲ್ಲ ಮೇಲೆ ದೇವ್ರ ಮನೆಯದು ಅಲಂಕಾರ. ಇದು ಏನಪ್ಪ ಅಂತ ಅಂದರೆ, ಇದು ಮನೆ ಕೆಳಗಡೆ ಫುಲ್ಲು ಪೆಂಡಲ್ ಹಾಕ್ಸಿದ್ವಿ. ಹಾಗೆಯೇ ಇದು ದೇವ್ರಿಗೆ ಮಂಟಪ ಕಟ್ಟಕ್ಕೆ ಅಂತನ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಸ್ವಾಮಿಗಳು ಕೂಡ ಜಾಸ್ತಿ ಇರೋದ್ರಿಂದ ಪಕ್ಕದ ಮನೆ ಅಷ್ಟು ಫುಲ್ಲು ಒಂದು ಸ್ವಲ್ಪ ಉದ್ದ ಜಾಸ್ತಿನೇ ಹಾಕ್ಸಿದ್ವಿ ಪೆಂಡಲ್ನ. ಇದು ಮಂಟಪ ಫುಲ್ಲು ಕಟ್ಟಕ್ಕೂ ಮುಂಚೆ ಪೂಜೆ ಮಾಡಬೇಕು ಅಂತನ್ಬಿಟ್ಟು ಆ ಸ್ತಂಭಗಳಿದೆಯಲ್ಲ ನಾಲ್ಕೂ, ಅವುಗಳಿಗೆ ಫಸ್ಟು ಪೂಜೆ ಮಾಡಬೇಕು. ಅಂದರೆ ಏನಾದರೂ ಶುರು ಮಾಡೋವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ಮಾಡ್ತೀವಲ್ಲ, ಹಾಗೆಯೇ ಇದನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ಮುಂದುವರಿಸ್ತಾರೆ ಮಂಟಪ ಕಟ್ಟೋದಕ್ಕೆ. ಮಂಟಪ ಇಷ್ಟು ರೆಡಿ ಆಗಿದೆ. ನಾವು ಫುಲ್ಲು ಅದು ಮಂಟಪ ಕಟ್ಟೋದೆಲ್ಲನೂ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಮಾಡ್ಬೋದೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಒಂದು ಸ್ವಲ್ಪ ರೆಡಿ ಆದಮೇಲೆ ಬಂದು ತಗೊಳ್ಳೋಣ ಅಂತ ಬಂದೆ. ನೋಡಿ, ಈಗ ಸದ್ಯಕ್ಕೆ ಸ್ವಾಮಿಗಳೆಲ್ಲ ಇಷ್ಟು ರೆಡಿ ಮಾಡಿದ್ದಾರೆ. ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ವೀಡಿಯೋನ. ಇಲ್ಲಿ ಮನೆ ಮುಂದೆ ಕೂಡ ಹೂನಾರ ಅನ್ನ ಹಾಕ್ತಾ ಇದ್ದಾರೆ ಬಾಗಿಲಿಗೆ. ಹಾಗೆಯೇ ಮೊದಲಿಗೆ ಸ್ವಾಮಿಗಳೆಲ್ಲ ಭಜನೆಗೆ ಬರ್ತಾರಲ್ವಾ, ಅವರು ಫಸ್ಟ್ ಬಂದು ಪಾದ ಪೂಜೆಯನ್ನು ಮಾಡಿಸ್ಕೊಂಡು ನಮಗೆ ಆಶೀರ್ವಾದವನ್ನು ಮಾಡಿಬಿಟ್ಟು ಆಮೇಲೆ ಹೋಗಿ ಭಜನೆಗೆ ಕೂತ್ಕೊತಾರೆ. ನಾನು ನಮ್ಮ ಸ್ವಾಮಿಗೆ ನಾನು ಪಾದ ಪೂಜೆ ಮಾಡ್ತಾ ಇದ್ದೀನಿ.
ಓಕೆ, ಪಾದ ಪೂಜೆ ಎಲ್ಲ ಮುಗೀತು. ಮುಗಿದಾದ್ಮೇಲೆ ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಫುಲ್ಲು ಭಜನೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡ್ತಾರೆ.
ಈಗ ಕೊನೆಯದಾಗಿ ಮಂಗಳಾರತಿ ತುಂಬ ಇಷ್ಟ ಅಲ್ವಾ ಅಯ್ಯಪ್ಪಗೆ, ಅದಕ್ಕೆ ಮಂಗಳಾರತಿಯನ್ನು ಕೊಡ್ತೀವಿ. Thank you.
ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಓಕೆ, ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ಈಗ ಸ್ವಾಮಿಗಳೆಲ್ಲ ಊಟಕ್ಕೆ ಕೂತ್ಕೊತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಪ್ರಸಾದವನ್ನು ಬಡಿಸಿ ನಾನು ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮತ್ತು ಕಾಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.